ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದು ಕೆಜಿಎಫ್ ಚಿತ್ರದ ಮೂಲಕ ಅಸಂಖ್ಯಾತ ಭಾರತೀಯರನ್ನ ತನ್ನ ಹತ್ತಿರಕ್ಕೆ ತಿರುಗಿ ನೋಡುವಂತೆ ಮಾಡಿದ್ದು ಯಶ್ ಇಂತಹ ಯಶ್ ಈಗ ಕೇವಲ ರಾಕಿಂಗ್ ಸ್ಟಾರ್ ಅಷ್ಟೇ ಅಲ್ಲದೆ ನ್ಯಾಷನಲ್ ಸ್ಟಾರ್ ಕೂಡ ಆಗಿದ್ದಾರೆ ಗೊತ್ತಿಲ್ಲ ಮುಂದೊಂದು ದಿನ ಇಂಟರ್ನ್ಯಾಷನಲ್ ಸ್ಟಾರ್ ಕೂಡ ಆಗಬಹುದು ರಾಖಿ ಬಾಯ್ ಮತ್ತೆ ಹಿಂತಿರುಗಿ ನೋಡೋ ಮಾತೇ ಇಲ್ಲ ಅನ್ನುವ ಹಾಗೆ ಯಶಸ್ಸು ಕಂಡಿದ್ದಾರೆ ಯಾಕಂದರೆ ಯಶ್ ಯೋಚನೆ ಯೋಜನೆ ಎರಡೂ ದೊಡ್ಡದು ಇದಕ್ಕೆ ಕೈಗನ್ನಡಿ ಎಂಬಂತೆ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಎಲ್ಲರ ಕಣ್ಣಿದೆ ಜಗತ್ತು ಯಶ್ ಬಗ್ಗೆ ಮಾತನಾಡ್ತಾ ಇದೆ ಆದರೆ ಯಶ್ ಮಾತ್ರ ಯಾವುದೇ ಮಾತನಾಡ್ತಾ ಇಲ್ಲ ಅವರ ಅಭಿಮಾನಿಗಳು ಎಷ್ಟೇ ಹೋಗರೆದರೂ ಟಾಕ್ಸಿಕ್ ಚಿತ್ರದ ಬಗ್ಗೆ ಮೌನ ಮುರಿಯುತ್ತಿಲ್ಲ ತಮ್ಮ ಪಾಡಿಗೆ ತಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಇದ್ದಾರೆ ಸದ್ದು ಗದ್ದಲ ಮಾಡದೆ ಚಿತ್ರದ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ ಹೀಗಿರುವ ಯಶ್ ಬಾಲಿವುಡ್ನ ಸಂಪ್ರದಾಯಕ್ಕೆ ಹೊಂದಿಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಈಗ ಕಾಡ್ತಾ ಇದೆ ಹೌದು ವೀಕ್ಷಕರೇ ಇದು ನಿಮಗೆ ಗೊತ್ತಿರಲಿ ಬಾಲಿವುಡ್ನಲ್ಲಿ ಒಂದು ಸಂಪ್ರದಾಯ ಇದೆ ಅದಕ್ಕೆ ಅವರು ನೀಡಿರುವಂಥ ಹೆಸರು ಪಪರಾಜಿ ಮಾಯಾನಗರಿ ಮುಂಬೈಯಲ್ಲಿ ಯಾರೆಲ್ಲ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೋ ಅವರನ್ನು ಫಾಲೋ ಮಾಡುವಂಥವರೇ ಈ ಪಪರಾಜಿಗಳು ಈ ಕೆಲಸಕ್ಕಂತಾನೆ ಇವರಿಗೆ ಹಣ ನೀಡಲಾಗುತ್ತೆ ಇನ್ನು ಪ್ರಚಾರದ ಹುಚ್ಚಿಗೆ ಬಲಿಯಾಗಿರುವಂತಹ ಅನೇಕ ತಾರೆಯರು ಈ ಪಪರಾಜಿಗಳ ಕೈಯಲ್ಲಿ ತಮ್ಮ ದಿನನಿತ್ಯದ ದಿನಚರಿಯನ್ನ ನೀಡುತ್ತಾರೆ ಇನ್ನು ಪ್ರಚಾರದ ಹೆಸರಿನ ಮೇಲೆ ಮುಂಬೈ ನಗರಿಯಲ್ಲಿ ಅಣಬೆಯಂತೆ ಎದ್ದು ನಿಂತಿರುವಂತಹ ಏಜೆನ್ಸಿಗಳಿಗೆ ಅನೇಕ ತಾರಿಯರು ದುಡ್ಡನ್ನ ಕೊಡ್ತಾರೆ ಬಾತ್ರೂಮ್ ಮತ್ತು ಬೆಡ್ರೂಮ್ ಈ ಎರಡನ್ನೂ ಹೊರತುಪಡಿಸಿ ತಮ್ಮ ಹಿಂದೆ ಯಾವಾಗಲೂ ಕ್ಯಾಮೆರಾ ಇರಬೇಕೆಂದು ಷರತ್ತನ್ನು ಹಾಕಿ ಅವರು ಕೇಳದಷ್ಟು ಹಣವನ್ನು ಕೊಡ್ತಾರೆ ಒಂದು ಕಾಲದಲ್ಲಿ ಕನ್ನಡ ಸಿನಿರಂಗಕ್ಕೆ ಸ್ಟಾರ್ ಆಗಿದ್ದಂತಹ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಯಶ್ ಎಂದು ಬರೆದುಕೊಂಡಿದ್ದಂತಹ ರಾಕಿಂಗ್ ಸ್ಟಾರ್ ಕೂಡ ಈ ಸಂಪ್ರದಾಯಕ್ಕೆ ಶರಣಾಗಿದ್ದಾರೇನೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಆದರೆ ಯಶ್ ಮುಂಬೈಗೆ ಹೋದಾಗೆಲ್ಲ ಅವರ ಸುತ್ತಮುತ್ತ ಕಂಡು ಬರುವಂತಹ ಕಂಡರೆ ಈ ಅನುಮಾನ ಎಂತವರಿಗೂ ಕೂಡ ಸಹಜವಾಗಿ ಬಂದೇ ಬರುತ್ತೆ ಈ ಅನುಮಾನ ಈಗ ಇನ್ನೂ ಹೆಚ್ಚಾಗುವಂತೆ ಇದೊಂದು ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಯಶ್ ನಡೆ ಮತ್ತು ಅವರ ಬಾಡಿಗಾರ್ಡ್ ಕುರಿತು ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಹೌದು ಟಾಕ್ಸಿಕ್ ಚಿತ್ರದ ಚಿತ್ರೀಕರಣಕ್ಕೆ ಮುಂಬೈನಲ್ಲಿ ಬಿಹಾರ ಹೂಡಿದಂತಹ ಯಶ್ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದರು ಮುಂಬೈನಲ್ಲಿ ಇಕ್ಕಟ್ಟಾದಂತಹ ಬೀದಿಯಲ್ಲಿ ಕಾರಿಂದ ಕೆಳಗಿಳಿದಿದ್ದಾರೆ ಬಹುಶಃ ಚಿತ್ರದ ಚಿತ್ರೀಕರಣ ನಡೆಯುತ್ತಿರುವಂತಹ ಸ್ಥಳಕ್ಕೆ ತೆರಳಲು ಚಿಕ್ಕದಾದ ಬೋಟ್ ಇರುವತ್ತ ನಡೆದುಕೊಂಡು ಹೋಗಿದ್ದಾರೆ ಈ ಸಮಯದಲ್ಲಿ ಇವರ ಸುತ್ತಮುತ್ತ ಪಪರಾಜುಗಳ ವರ್ಗ ಕಂಡುಬಂದಿದೆ ಯಶ್ ಅವರ ಭಾವಚಿತ್ರ ಮತ್ತು ವಿಡಿಯೋಗಳನ್ನು ತೆಗೆಯಲು ಮುಗಿಬಿದ್ದಿದೆ ये पीछे चलो चलो गाइस सब के के पास चलो। चलो ए जेटी के पास तो मचो, जेटी आगे आगे पूरा घेर रहे अरे बाउंसर्स बाउंसर्स साइड हो जाओ साइड अरे बीच में देखना कौन है

ಇನ್ನು ಇದರ ಜೊತೆಗೆ ಎರಡು ಭಾಗಗಳಾಗಿ ರಾಮಾಯಣ ಚಿತ್ರ ಘೋಷಣೆಯಾಗಿದ್ದು ಬಿಡುಗಡೆಯ ದಿನಾಂಕ ಬಹಿರಂಗವಾದ ನಂತರ ಯಶ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ಬದಲಿಗೆ ಗಜಗಾಂಭೀರ್ಯದಿಂದ ಸಂಧಿಗೊಂದಿಗಳಲ್ಲಿ ನಡೆದಾಡಿಕೊಂಡು ಹೋಗುತ್ತಿದ್ದಾರೆ ಇನ್ನು ಯಶ್ ನಡೆದುಕೊಂಡು ಹೋಗುತ್ತಿರುವಾಗ ಅನೇಕರು ಅವರ ಫೋಟೋ ತೆಗೆಯಲು ಪ್ರಯತ್ನ ಮಾಡಿದ್ದಾರೆ ಆದರೆ ಯಶ್ ಅವರ ಪಕ್ಕ ಇದ್ದಂತಹ ಬಾಡಿಗಾರ್ಡ್ಗಳು ಇದಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಬದಲಿಗೆ ಯಶ್ ಮುಖ ಕಾಣದಂತೆ ಕ್ಯಾಮೆರಾ ಮುಂದೆ ಬಂದಿದ್ದಾರೆ ಈ ನಡುವೆ ಅಲ್ಲಿದ್ದ ಪಪರಾಜ್ಗಳು ಮಾಸ್ಕ್ ತೆಗೆಯುವಂತೆ ಯಶ್ ಅವರಿಗೆ ಮನವಿ ಮಾಡಿದ್ದಾರೆ ಮಾಸ್ಕ್ ಇಲ್ಲದೆ ಫೋಟೋಗೆ ಪೋಸ್ ಕೊಡುವಂತೆ ಕೇಳಿದ್ದಾರೆ ಕನ್ನಡ ಬರೆದಿದ್ದರೂ ಕೂಡ ಯಶ್ ಗಮನವನ್ನು ಸೆಳೆಯಲು ಕನ್ನಡ ಮಾತಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ರಾಕಿಂಗ್ ಸ್ಟಾರ್ ಯಶ್ ಇದು ಯಾವುದಕ್ಕೂ ಕೂಡ ಸೊಪ್ಪನ್ನು ಹಾಕಿಲ್ಲ ಅದರ ಬದಲಿಗೆ ಆರಾಮ ಅಂತ ಕೇಳಿದವರಿಗೆ ಉತ್ತರವನ್ನು ಕೊಟ್ಟು ಬೋಟ್ ಹತ್ತಿ ಯಶ್ ಹೊರಟೇ ಹೋದರು ಒಟ್ಟಾರೆಯಾಗಿ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮಂಜು ಜಿಂಗಾಡೆ ಫಿಲ್ಮ್ ಬ್ಯೂರೋ ಸ್ಪೀಡ್ ನ್ಯೂಸ್ ಬೆಂಗಳೂರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ